ಭೈರವ ಹೆಂಗವನೆ? ಜೀವಕ್ಕಿನ್ನ ಅಪಾಯ ಇಲ್ಲ, ಇನ್ನೊಂದು ಅರ್ಧ ಗಂಟೆಯಲ್ಲಿ ಎದ್ದು ಕೂತ್ಬಿಡ್ತಾರೆ. ದೇವರು ನಿಮ್ಮನ್ನು ಚೆನ್ನಾಗಿ ಇಟ್ಟಿರ್ಲವ. ಭೈರವನ ಪ್ರಾಣ ಉಳಿಸಿರೋ ನೀವು ಆ ದೇವರಿಗಿಂತ ಹೆಚ್ಚು ಕಂಡ್ರವ? ಹಾಗೆ ಹೇಳ್ಬಿಡಿ. ನಿಜಕ್ಕೂ ದೇವರ ಸ್ಥಾನ ಸಿಗ್ಬೇಕಾಗಿರೋದು ನಿಮ್ಗೆ ಕಾವೇರಮ್ಮ. ಡಾಕ್ಟರ್ ಆಗಿ ನಾನು ನನ್ನ ಕರ್ತವ್ಯ ಮಾಡಿದೆ ಅಷ್ಟೇ. ಆದರೆ ನೀವು ನಿಮ್ಮ ಮನೇಲಿ ಕೆಲಸದಾಳಾಗಿರೋ ಭೈರವನ್ನ ಹೆತ್ತ ತಾಯಿಗಿಂತ ಹೆಚ್ಚಾಗಿ ನೋಡ್ಕೊತಿದ್ದೀರಾ. ನೀವು ಭೈರವನ ಮೇಲಿಟ್ಟಿರೋ ಪ್ರೀತಿ, ವಿಶ್ವಾಸ, ಅಭಿಮಾನದ ಮುಂದೆ ನಂದೇನಿಲ್ಲ. ನೀವ್ ಎದುರುಗಡೆ ಇದ್ರೆ ತಾನೊಬ್ಬ ಆಳು ಅನ್ನೋದನ್ನೇ ಮರ್ತು ಬಿಡ್ತಾನೆ. ಯಾಕೆ ನಾನು ಹೇಳಿದ್ರಲ್ಲಿ ಏನಾದ್ರೂ ತಪ್ಪಿದ್ಯಾ? ಹಂಗೇನಿಲ್ರವ್ವ. ಕಾವೇರಮ್ಮ, ನಂಗೊಂದು ಸಂದೇಹ. ಭೈರವ ಹುಟ್ಟದಾಗ್ಲಿಂದ ಮುಗನ? ಇಲ್ಲ ಡಾಕ್ಟ್ರವ್ವ. ಮತ್ತೆ ಚಿಕ್ಕವನಿದ್ದಾಗ ತುಂಬಾ ಮುದ್ದಾಗಿ ಮಾತಾಡ್ತಾ ಇದ್ದ. ಪ್ರೀತಿ ಅವನ್ನ ಮೂಗ್ನಾಗ ಮಾಡ್ಬಿಡ್ತು. ಒಂದಿನ ಅವತ್ತು ಮಾತು ನಿಂತೋಯ್ತು. ಇವತ್ತಿನವರೆಗೂ ಹಸುನೂ ಬೈರನೂ ಒಂದೇಯ. ಅವ್ರು ಕೊಡ್ತಾ ಇದ್ದ ಚಿತ್ರಹಿಂಸೆನೆಲ್ಲ ಅವನು ನಂಗೋಸ್ಕರ ಸಹಿಸ್ಕೊಂಡವನೇ. ಅವನ ಪ್ರಾಣಕ್ಕೆಲ್ಲ ಆಪತ್ ಬತ್ತದು ಅಂತ ಪ್ರತಿದಿನ ಪ್ರತಿ ಕ್ಷಣ ನಾನು ಸಂಕಟ ಪಡ್ತಾ. ಇವನೇ ಕೂಲಿ ಆಳ್ಗಳಂದ್ರೆ ನಾಯಿಗಿಂತ ಕಡೆ ಅಂತ ತಿಳ್ಕೊಂಡ್ರೆ ಈ ಕಾಲದಲ್ಲಿ ನಿಮ್ಮಂತವರಿದ್ದಾರೆ ಅಂದ್ರೆ ನಂಬೋಕೆ ಆಗ್ತಿಲ್ಲ. ಭೈರವನ್ ಬಗ್ಗೆ ನೀವೇನು ಯೋಚನೆ ಮಾಡ್ಬೇಡಿ. ಬರ್ತೀನಿ ಡಾಕ್ಟ್ರವ್ವ.